ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ತಾಂಡವಪುರದಲ್ಲಿ ಶ್ರೀಗಂಧ ಲಯನ್ಸ್ ಸಂಸ್ಥೆ ಹಾಗೂ ಲಯನ್ಸ್ ಕ್ಲಬ್ ಜೀವಾಧಾರ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ರಕ್ತ ಗುಂಪು ಪರೀಕ್ಷೆ ರಕ್ತದಾನ ಶಿಬಿರ ನಡೆಯಿತು. ನಂಜನಗೂಡು ತಾಲೂಕು ಚಿಕ್ಕಯ್ಯನಛತ್ರ ಹೋಬಳಿ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ತಾಂಡವಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಮೈಸೂರಿನ ಶ್ರೀಗಂಧ ಲಯನ್ಸ್ ಸಂಸ್ಥೆ ಹಾಗೂ ಮೈಸೂರಿನ ಜೀವಾಧಾರ ಲಯನ್ಸ್ ಕ್ಲಬ್ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಇಲ್ಲಿನ ಶಾಲಾ ವಿದ್ಯಾರ್ಥಿಗಳಿಗೆ ರಕ್ತ ಗುಂಪು ಪರೀಕ್ಷೆ ಹಾಗೂ ರಕ್ತದಾನ ಶಿಬಿರವು ಬಹಳ ಯಶಸ್ವಿಯಾಗಿ ನಡೆಯಿತು. ಇಂದು ಏರ್ಪಡಿಸಿದ್ದ ಈ ರಕ್ತದಾನ ಶಿಬಿರವನ್ನು ಲಯನ್ಸ್ ಸಂಸ್ಥೆಯ ಡಾಕ್ಟರ್ ಎನ್ ಕೃಷ್ಣೇಗೌಡರು ಉದ್ಘಾಟಿಸಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಲಯನ್ಸ್ ಸಂಸ್ಥೆಯ ಜಿಲ್ಲಾ ರಾಜ್ಯಪಾಲರಾದ ಎನ್ ಸುಬ್ರಹ್ಮಣ್ಯ ಅವರು ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ನಮ್ಮ ಸಂಸ್ಥೆಯ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ರಕ್ತದಾನ ಶಿಬಿರ, ಕಾನೂನು ಅರಿವು, ಇನ್ನು ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳಾಗಿವೆ ಎಂದು ತಿಳಿಸಿದರು. ಹೇಗಿದ್ದೀರಾ? ಆರಾಮಿದ್ದೀರಾ? ಅಪ್ಪ ತಿಂತಾರೆ? ಶಾಲೆಯಲ್ಲಿ ಮಕ್ಕಳಿಗೆ ಉಚಿತ ರಕ್ತ ಮಾದರಿ ತಪಾಸಣೆ ಮಾಡಲಾಗಿದೆ. ಎಲ್ಲ ಶಾಲೆ ಮಕ್ಕಳಿಗೆ ಅವರು ಗ್ರೇಡ್ ಗ್ರೂಪ್ ಯಾವುದು ಅಂತ ತಿಳ್ಕೊಳ್ಳೋಕ್ಕೆ ಅನುಕೂಲ. ಶ್ರೀಗಂಧ ಲಯನ್ಸ್ ಕ್ಲಬ್ನ ಶ್ರೀಗಂಧ ಅಧ್ಯಕ್ಷರು ಭಾಳ ಇಂಟ್ರೆಸ್ಟ್ ತಗೊಂಡು ಭಾಳ ಅಂದರೆ ತುಂಬ ಪಾಪ ಅವ್ರ ಮನೆ ಕೆಲಸನೂ ಇಷ್ಟೊಂದು ಚೆನ್ನಾಗಿ ಮಾಡಲ್ವಲ್ಲ, ಇಷ್ಟೊಂದು ಚೆನ್ನಾಗಿ ಮಾಡಿ ಇಷ್ಟಿನ ಆಯೋಜಿಸಿದ್ದಾರೆ. ಅದಕ್ಕೆ ನಮ್ಮ ಲೈನ್ ಅಧ್ಯಕ್ಷರು ಅವರು ಇವತ್ತು ಯುದ್ಧ ಬಯಸಿದ್ರು. ಆಮೇಲೆ 49ನೇ ಬಾರಿ ಅವರು ರಕ್ತ ಕೊಟ್ಟಿದ್ದರು, ಈಗ 50ನೇ ಬಾರಿ ಕೊಟ್ಟು ಅವರು ಒಂದು ಮಾದರಿಯಾಗಿದ್ದಾರೆ. ಇದೇ ರೀತಿ ನಮ್ಮ ತಾಂಡವಪುರ ಗ್ರಾಮದ ಮತ್ತು ಹೆಚ್ಚಕ್ಕೆ ರಕ್ತದಾನ ಕೂಡ ಇಲ್ಲಿ ಮಾಡಲಾಗಿದೆ. ಈಗಾಗಲೇ ಒಂದು 17 ಜನರಿಗೆ ಹೆಚ್ಚಾಗಿ ರಕ್ತದಾನ ಮಾಡಿದ್ದಾರೆ. ಅದರಲ್ಲೂ ಮಹಿಳೆಯರು ಕೂಡ ಮುಂದೆ ಬಂದು ನಾವು ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ಅವರಿಗೆ ಎಷ್ಟು ಕೊಟ್ಟರು ಸಾಲದು ಕಾರ್ಯಪೂರ್ವವಾಗಿ ಅವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀವಿ. ಮತ್ತು ಯುವಕರು ಈ ರೀತಿ ಹೆಚ್ಚೆಚ್ಚು ಬಂದು ರಕ್ತದಾನ ಮಾಡಿ ಜೀವ ಉಳಿಸುವ ಮುಖಾಂತರ ಸೇವೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಶ್ರೀ ಲಯನ್ಸ್ ಕ್ಲಬ್ನ ಶ್ರೀಗಂಧದಲ್ಲಿ ನಾನು ಕೂಡ ಇಲ್ಲಿ ಮೆಂಬರ್ ಆಗಿದ್ದೆ. ಅದರಿಂದ ನಾವು ಇಲ್ಲಿ ಭಾಗವಹಿಸಿ ತುಂಬ ಖುಷಿ ಆಯಿತು. ಹಾಗೆ ನಮ್ಮ ಅಧ್ಯಕ್ಷರು ಅವರ ಯಜಮಾನವ್ರಂತ ವಿಜ್ಞಾನ ಸ್ವಾಮಿ, ಹಿರಿಯ ಅಧ್ಯಕ್ಷರಾದ ಮಹೇಶ್ ಅವರು, ಮತ್ತು ಅವರ ಸ್ನೇಹಿತರುಗಳು, ಪಂಚಾಯತಿ ಸ್ನೇಹಿತರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಭಾಳ ಅಚ್ಚುಕಟ್ಟಾಗಿ ಯಶಸ್ವಿಗೊಳಿಸಿಕೊಂಡಿದ್ದಾರೆ. ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದ.
ಶ್ರೇಷ್ಠವಾದ ದಾನ ಅಂತಂದರೆ ರಕ್ತದಾನ. ಯಾಕೆಂದರೆ ಒಬ್ಬ ಇನ್ನೊಂದು ಜೀವವನ್ನು ಉಳಿಸುವಂಥ ಪ್ರಕ್ರಿಯೆಯಲ್ಲಿ ಸಪೋರ್ಟ್ ಮಾಡುವಂಥದ್ದು ರಕ್ತದಾನ ಶಿಬಿರ. ನಾವೇನು ರಕ್ತವನ್ನು ಇವತ್ತು ಕಲೆಕ್ಟ್ ಮಾಡ್ತೀವಿ ಅದನ್ನು ನಮ್ಮ ಜೀವಧಾರ ಬ್ಲಡ್ ಬ್ಯಾಂಕ್, ಅದು ನಮ್ಮ ಲಯನ್ಸ್ ಸಂಸ್ಥೆಯೇ ಆದಂಥ ಜೀವಧಾರ ಲಯನ್ಸ್ ಮೈಸೂರಿನ ಒಂದು ಬ್ಲಡ್ ಬ್ಯಾಂಕಲ್ಲಿ ಅದನ್ನು ಶೇಖರಿಸಿ ನಮಗೆ ಯಾವತ್ತೂ ಅದರ ಉಪಯೋಗ ಅಥವಾ ಒಂದು ಕರೆ ಬರುತ್ತೆ. ನಿನ್ನೆ ಒಂದು ಕರೆ ಕೊಟ್ಟರು ಪ್ರಸನ್ನ ಅವರು, ಪ್ರಾಂತೀಯ ಅಧ್ಯಕ್ಷರು, ಒಂದು ಮಹಿಳೆಗೆ ಆಕ್ಸಿಡೆಂಟ್ ಆಗಿದೆ, ಆಕ್ಸಿಡೆಂಟ್ ಆಗಿರೋರಿಗೆ ನಮ್ಮ ಲೈನ್ಸ್ ಏನು ಮಾಡ್ಬೋದು ಅಂತ. ಅದಕ್ಕೆ ಅಂತಲೇ ನನ್ನ ಒಂದು ಡಿ ಜಿ ವಿಷನ್ ಡಿಸ್ಟ್ರಿಕ್ಟ್ ಗವರ್ನರ್ ವಿಷನ್ ಪ್ರೋಗ್ರಾಮ್ನಲ್ಲಿ ಒಂದಾದಂಥ ಹ್ಯುಮ್ಯಾನಿಟೇರಿಯನ್ ಸರ್ವಿಸಿನ ಸ್ಪೆಷಲ್ ಸೆಕ್ರೆಟರಿಗೆ ನಾವು ಅದನ್ನು ವಹಿಸಿದ್ವಿ. ಎನ್ ಆರ್ ಮಹಾದೇವ್ ಅವರು, ಅವರ ಧರ್ಮಪತ್ನಿ ಶಾರದಾ ಅವರು ಅಲ್ಲಿದ್ದಾರೆ, ಅವರು ಡಿ ಸಿ ಫಾರ್ ಹ್ಯುಮ್ಯಾನಿಟೇರಿಯನ್ ಸರ್ವಿಸ್. ನಾವು ಏನು ಮಾಡಿದ್ದೀವಿ ಅಂತಂದರೆ ಯಾವುದೇ ಕರೆ ಬಂದರೂ ಆ ಕಮಿಟಿಗೆ ಹೋಗುತ್ತೆ, ಆ ಕಮಿಟಿ ಪರಿಶೀಲಿಸಿ ಅದೆಲ್ಲ ಸೂಕ್ತವಾಗಿದೆ, ಜೆನ್ಯೂನ್ ಇದೆ ಕೇಸ್ ತಂದಾಗ ನಮ್ಮ 97 ಸಂಸ್ಥೆಗಳ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ, ನಾಯಕರುಗಳಿಗೆ ಕರೆ ಕೊಡ್ತಾರೆ. ಅವರುಗಳು ಅದನ್ನು ಸಪೋರ್ಟ್ ಮಾಡೋದಕ್ಕೆ ಆಲ್ರೆಡಿ ಒಂದು 15,000 ಶೇಖರಿಸಿದ್ದಾರೆ, 100,000 ಗುರಿ ಇಟ್ಟು ಆಲ್ರೆಡಿ ಟ್ವಿಟರಲ್ಲಿ ಓಡಾಡ್ತಿದೆ. ಇದು ನಮ್ಮ ಲೈನ್ಸಿನ ಕೆಲಸ. ಈ ಥರ ಹಲವಾರು ಕೆಲಸಗಳನ್ನ ನಮ್ಮ ಜಿಲ್ಲೆಯ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಈ ರಕ್ತದಾನ ಶಿಬಿರವನ್ನು, ಮೊದಲನೇ ರಕ್ತದಾನ ಶಿಬಿರ ಈ ವರ್ಷಕ್ಕೆ 2024-25 ಸಾಲಿಗೆ, ಅದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಜ್ಯೋತಿ ಮಂಜುನಾಥ್ ಹಾಗೂ ಜೀವಧಾರ ಸಂಸ್ಥೆ ಹಾಗೂ ಮೈಸೂರ ಸಂಸ್ಥೆಯ ಒಂದು ಸಹಯೋಗದಿಂದ ನಡೀತಿರೋದು. ನಮ್ಮ ನನಗಿಂತ ಮುಂಚೆ ರಾಜ್ಯಪಾಲರದು ಅಂದರೆ ಇಮಿಡಿಯೇಟ್ ಪಾಸ್ಟ್ ಡಿಸ್ಟ್ರಿಕ್ ಗವರ್ನರ್ ಅಂತೇಳಿ ಲಯನ್ ಡಾಕ್ಟರ್ ಎನ್ ಕೃಷ್ಣೇಗೌಡರು ಅದ್ಭುತವಾದಂಥ ಸಾಧನೆಗಳನ್ನ ಮಾಡಿ ನನಗೆ ಒಂದು ಭಾಳ ಎತ್ತರವಾದಂಥ ಗುರಿನ ಬಿಟ್ಬಿಟ್ಟು ಹೊರಟೋಗಿದ್ದಾರೆ ಆರಾಮ. ಈಗ ನಮ್ಮೆಲ್ಲರ ಕೆಲಸ ಅವರ ಒಂದು ಅವಧಿಗಿಂತನೂ ಉತ್ತಮವಾಗಿ ನಮ್ಮ ಅವಧಿ ಆಗಬೇಕು ಅನ್ನೋದು. ಯಾಕೆಂದರೆ ಅವರು ಹೆಚ್ಚಿನ ಜವಾಬ್ದಾರಿಯನ್ನು ತಗೊಂಡು ಇಡೀ ಮಲ್ಟಿಪಲ್ ಅಂತಂದರೆ ನಮ್ಮಂಥ ಜಿಲ್ಲೆ 7 ಜಿಲ್ಲೆಗೆ ಅವರು ಒಂದು ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆಗಿರ್ತಾರೆ. ಅವರ ಸಹಕಾರ ನಮಗೆ ಯಾವತ್ತೂ ಇರುತ್ತೆ. ನಮ್ಮ ಮಾತೃ ಜಿಲ್ಲೆ ಅವರಿಗೆ ಆಗಿರ್ಬೋದು 317 ಜಿ, ಹಾಗಾಗಿ ಅವರೆಲ್ಲರ ಒಂದು ಸಹಕಾರ. ಮತ್ತು ಈ ಸಂದರ್ಭದಲ್ಲಿ ಅವರು ಪ್ರಥಮವಾಗಿ ಅವರನ್ನು ಒಂದು ವೇದಿಕೆಯಲ್ಲಿ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಆಗಿ ನೋಡ್ತಿರುವ ಸಂದರ್ಭದಲ್ಲಿ ತಮಗೆ ಅಭಿನಂದನೆಗಳು. ನಿಮಗೆ ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ಸದಸ್ಯರಿಂದ ಎಲ್ಲ ರೀತಿಯಾದ ಸಹಕಾರ ಮತ್ತು ಜೊತೆಗೂಡಿ ಕೆಲಸ ಮಾಡುವಂಥ ಅವಕಾಶವನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ಈ